ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಅಲ, ಅವತ್ತು ಆ ತುಳಸಿ ಮದುವೆ ನಿಂತೋದಾಗ್ಲೇ ನನ್ನ ಮಗ ಅವಳಗ್ ತಾಳಿ ಕಟ್ಟಕ್ ರೆಡಿ ಆಗಿದ್ದ. ಅವತ್ ನೀನ್ ಮದ್ಯ ಬಂದು ನನ್ನ ಮಗ ಯೋಗ್ಯತೆ ಸಂಪಾದನೆ ಮಾಡ್ಕೊ ಬರ್ಲಿ ಅಂತ ಮದ್ಯಕ್ ಬಂದ್ ಕಡ್ಡಿ ಅಲಾಡ್ಸ್ಬಿಟ್ಟೆ. ಆಮೇಲೆ ಏನೋ ನನ್ನ ಮಗ ನೀನ್ ಹೇಳ್ದಂಗೆ ಅವನಾಯ್ತು ಅವನ್ ಕೆಲ್ಸ ಆಯ್ತು ಅಂತ ನಾನೊಬ್ಬ ಮನ್ಸ ಆಗ್ಬೇಕು ಅಂತ ಬದುಕೋ ದಾರಿ ನೋಡ್ತಾ ಇದ್ದ. ಸುಮ್ಕೆ ಇವನು ಬದುಕೋದಿಲ್ಲ, ಇವನ್ ದಡ್ಡ ಕುಡ್ಕೋ ಬಂದವನೇ ಅಂತ ಹೇಳಿ ಮತ್ತೆ ಮದ್ವೆ ನಿಲ್ಸೋ ಪ್ರಯತ್ನ ಮಾಡ್ದೆ. ಈಗ ಈ ಮದ್ವೆ ಆದ್ರೆ ಅವರಿಬ್ರು ಸತ್ತೋಗ್ಬಿಡ್ತಾರೆ ಅಂತ ಯಾವನ ಜ್ಯೋತಿಷ ಹೇಳವನೇ ಅಂತ ಸಾವಿತ್ರಿಗ್ ತಲೆ ಕೆಡ್ಸಿದ್ಯಲ್ಲ, ಅದ್ ಯಾವ ನಂಗೆ ಅಂದವನು? ಅದು ನೀನ್ ಸೆಟ್ ಮಾಡಿರೋ ಜ್ಯೋತಿಷಿನೇ ಇರ್ಬೇಕು. ಅವನು ಸಿ ನಂಗೆ ತೋರ್ಸು ಯಾರ ಪ್ರಾಣ ಹೋಯ್ತಿದೆ ಅಂತ. ನಾನು ಹೇಳ್ತೀನಿ, ತುಳಸಿ ನನ್ನ ಮಗನ ಜೀವನದಲ್ಲಿ ಬತ್ತವಳೆ ಅಂತ ನಮ್ಮ ಇಂದ್ರ ಈಗ ಪೂರ್ತಿ ಬದಲಾಗವನೆ. ಹಂಗಿರುವಾಗ ಹೆಂಗವ್ನ ಪ್ರಾಣಕ್ಕೆ ಅಪಾಯ ಬದ್ದೆ? ನನಗೆ ಗೊತ್ತಿಲ್ಲದೆ ಕೇಳ್ತೀವ್ನಿ, ನೀನು ನನ್ನ ಮಗನ ಜಾತಕ ತಗೊಂಡೋಗಿದ್ದ ಇಲ್ಲ ನಿನ್ನ ಜಾತಕ ತಗೊಂಡೋಗಿದ್ದ? ಸಾಕ್ ನಿಲ್ಸು ನಂಜಪ್ಪ, ಬಾಯಿಗೆ ಬಂದಂಗಿಲ್ಲ ಮಾತಾಡ್ಬೇಡ. ಬಾವಾ, ನನಗೊಂದು ಹೆಲ್ಪ್ ಆಗ್ಬೇಕಿತ್ತು. ಅದೇನು ಅಂತ ಹೇಳು ಇಂದ್ರ. ನನ್ನ ಕೈ ಸರಿ ಆಗೋವರೆಗೂ ನನ್ನ ಮಿಲ್ ಕಡೆ ಹೋಗೋಕ್ಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ದಿನ ಮಿಲ್ನ ನೀನು ನೋಡ್ಕೊಂಡ್ರೆ ನನಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇದನ್ನ ನೀನು ಬಾಯಿ ಬಿಟ್ಟು ಬೇರೆ ಹೇಳಬೇಕಾ? ಎಲ್ಲ ನಾನು ನೋಡ್ಕೋತೀನಿ, ನೀನು ರೆಸ್ಟ್ ತಗೋ. ಶಿವರಾಜು, ಕಾಪಿ ತಗೋಬರ್ತೀನಿ. ಸರಿ ಅತ್ತೆ. ಬಾವ, ನನಗೆ ಕೈಗೆ ಏಟಾಗಿರೋ ವಿಷಯ ತುಳಸಿ ಗೊತ್ತಾಗಿ ಅವಳ ಮನಸ್ಸಿಗೆ ತುಂಬ ನೋವಾಗಿರುತ್ತೆ. ಈಗ ನಾನು ಚೆನ್ನಾಗಿದ್ದೀನಿ ಅಂತ ಅವಳಿಗೆ ಹೇಳು ಬಾವ. ಸರಿ ಇಂದ್ರ. ನಂಜಪ್ಪ, ಈ ಮದುವೆ ಬಗ್ಗೆ ನಿನ್ಗೆ ಎಷ್ಟು ಆಸೆ ಅಕ್ರೆ ಇದೆಯೋ ಅದಕ್ಕಿಂತ ಜಾಸ್ತಿ ನನಗೂ ಇದೆ. ಅವರಿಬ್ರು ದೂರ ಮಾಡಬೇಕು ಅಂತ ನಾನು ಬಯಸೋದಿಲ್ಲ. ನನಗೆ ಅವರಿಬ್ಬರ ಜೀವನಾನೂ ಮುಖ್ಯ, ಅವರಿಬ್ಬರ ಜೀವನೂ ಮುಖ್ಯ. ಜ್ಯೋತಿಷಿಗಳು ಹೇಳಿದ್ದನ್ನೇ ನಾ ಹೇಳಿದ್ದು. ಸತ್ಯವಾಗ್ಲೂ ನಾನು ಇಂದ್ರ ಮತ್ತು ತುಳಸಿ ಅವರಿಬ್ಬರೂ ಚೆನ್ನಾಗಿರಲಿ ಅಂತ ಬಯಸ್ದೋ ನಾನು. ನೀನು ಅನ್ಕೊಂಡ ಹಾಗೆ ನಿನ್ನ ಮಗನ ಮೇಲೆ ನನಗೆ ಯಾವ ದ್ವೇಷನೂ ಇಲ್ಲ ನಂಜಪ್ಪ. ನಾಳೆ ಮದುವೆ ಆದಮೇಲೆ ನಾಳೆ ಏನಾದ್ರು ತೊಂದರೆ ಆದರೆ ಅಪ್ಪ ಅಂದರೂ ಬರೋದಿಲ್ಲ, ಅಮ್ಮ ಅಂದರೂ ಬರೋದಿಲ್ಲ. ಸ್ವಲ್ಪ ಯೋಚನೆ ಮಾಡು ನಂಜಪ್ಪ. ಅದ್ರ ಬಗ್ಗೆ ನೀನೇನು ಯೋಚನೆ ಮಾಡೋದು ಬೇಕಾಗಿಲ್ಲ, ಅದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಇದನ್ನೆಲ್ಲ ಬಿಟ್ಟು ನಿನ್ನ ಮಗಳು ಮದುವೆ ಬಗ್ಗೆ ಯೋಚನೆ ಮಾಡು. ನನ್ನ ಮಗನ ಮದುವೆ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗ್ಬೇಡ. ಹಿಂಗೂ ನಾನು ಅದನ್ನೇ ಮಾಡೋದು ಅಂತಾದರೆ ಆಮೇಲೆ ನಿನ್ನ ಮಗಳಿಗೂ ಆ ಶಿವರಾಜ್ಗೂ ಈ ಜನ್ಮದಲ್ಲಿ ಮದುವೆ ಆಗಕ್ಕಿಲ್ಲ, ಹಂಗೆ ಮಾಡಿಬಿಡ್ತೀನಿ. ಇನ್ನು ಎರಡು ಲೋಡ್ ಇದೆ ಅಷ್ಟೇ, ಅದನ್ನು ಖಾಲಿ ಮಾಡು ಸಾಕು. ಸರಿ ಇಂದ್ರ. ಶಿವರಾಜ, ಕಾಪಿ ತಗೊಳಪ್ಪ. ಇಂದ್ರ, ಏನ್ ನೋಡ್ತಾ ಇದೀಯಾ? ಈ ನಂಜಪ್ಪ ಎಷ್ಟು ಒಳ್ಳೆಯವನು ಅಷ್ಟೇ ಕೆಟ್ಟವನು. ನಾನೇನಾದ್ರೂ ಯೋಚನೆ ಮಾಡಕ್ ನಿಂತ್ಕೊಂಡ್ರೆ ನಿನ್ನ ಮಗಳ ಮದ್ವೆ ನಡೆಯಕ್ಕಿಲ್ಲ. ನಾನಿದನ್ನ ಸುಮ್ಮನೆ ನಿನ್ಗೆ ಎದುರ್ಸಕ್ಕೆ ಹೇಳ್ತಾ ಇದ್ದೀನಿ ಅನ್ಕೋಬೇಡ. ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು, ನನ್ನ ಮಗ ಚೆನ್ನಾಗಿ ಬಾಳ್ಬೇಕು ಅನ್ನೋದಷ್ಟೇ ನನಗೆ ಮುಖ್ಯ. ಅವನು ಯಾವ ಹುಡುಗಿನ ಆಸೆ ಪಟ್ಟಿದ್ದಾನೋ ಆ ಹುಡುಗಿ ಜೊತೆ ಅವನ ಮದುವೆ ಆಗಲೇಬೇಕು. ಅದಕ್ಕೆ ಹೇಳ್ತಾವನಿ, ಈ ಮದುವೆ ವಿಷಯಕ್ಕೆ ನಿನ್ನ ಮೂಗು ತೋರಿಸ್ಬೇಡ. ಅಷ್ಟೇ ನಾನು ನಿನ್ಗೆ ಹೇಳೋದು. ಅತ್ತೆ, ಕಾಫಿ ತುಂಬ ಚೆನ್ನಾಗಿತ್ತು. ನಾನು ಮಿಲ್ ಕಡೆ ಹೋಗಿ ಹಾಗೆ ಮನೆಗೆ ಹೋಗ್ತೀನಿ.
ಬರ್ಲಾ ಬಾವಾ, ಊಟ ಮಾಡ್ಕೊಂಡು ಹೋಗು. ಬೇಡ ಇಂದ್ರ, ನೀನ್ ರೆಸ್ಟ್ ತಗೋ, ನಾನು ಮತ್ತೆ ಬಂದು ನಿನ್ನ ನೋಡ್ತೀನಿ. ಸರಿ. ನಂಜಪ್ಪ, ನಾ ಹೇಳೋದನ್ನ ಕೇಳು. ಈಶ್ವರನ, ನಾನು ಹೇಳೋದನ್ನೆಲ್ಲ ಹೇಳಿದ್ದೀನಿ. ನೀನಿನ್ನೂ ಏನಾದರೂ ನನ್ನ ಮನಸ್ಸನ್ನು ಚೇಂಜ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟರೆ ನಾನೇನು ಮಾಡೋಕ್ಕಾಗಲ್ಲ. ಆಮೇಲೆ ನೀನೇ ಅನುಭವಿಸ್ಬೇಕು. ಮಾವ, ಓಹ್ ಶಿವರಾಜ. ಏನ್ ಮಾವ, ಇಬ್ರು ತುಂಬಾ ಮಾತಾಡಿರೋ ಹಾಗಿದೆ. ಹ್ಞೂ ಶಿವರಾಜು, ನಮ್ಮ ಈಶ್ವರನ್ ಅಂತ ಮಾತಾಡಕ್ ನಿಂತ್ಕೊಬಿಟ್ರೆ ಒತ್ತು ಹೋಗಿದೆ ಗೊತ್ತಾಗಲ್ಲ. ಮಾವಯ್ಯ, ಇಂದ್ರ ನಮಗೆ ಅವನ್ ಮಿಲ್ ಹತ್ರ ಹೋಗಿ ಬರಕ್ ಹೇಳ್ದ, ಹೋಗಿ ಬರೋಣ. ಇಲ್ಲ ಶಿವರಾಜು, ನಂಗೆ ಸ್ವಲ್ಪ ಬೇರೆ ಕಡೆ ಕೆಲಸ ಇದೆ, ನಾ ಅಲ್ಲಿಗೆ ಹೋಗ್ಬರ್ತೀನಿ, ನೀ ಹೊರಡು. ಸರಿ ಬನ್ನಿ, ನಿಮ್ಮನ್ನು ಬಿಟ್ಟು ನಾನು ಆಮೇಲೆ ಮಿಲ್ ಹತ್ರ ಹೋಗಿ ಬರ್ತೀನಿ. ಇಲ್ಲ ಶಿವರಾಜು, ನನ್ನ ಕೆಲಸ ಇಲ್ಲೇ ಹತ್ತಿರದಲ್ಲೇ ಇದೆ, ನೀನು ಹೋಗ್ಬ. ಸರಿ ಮಾವಯ್ಯ, ಮನೆಗೆ ಹೋದ್ಮೇಲೆ ಕೆಂಪನ್ನ ಮಿಲ್ ಹತ್ರನೇ ಬರೋಕೆ ಹೇಳ್ಬಿಡಿ. ಸರಿ ಶಿವರಾಜು. ಸಾವಿತ್ರಿ, ಬರ್ತೀನಿ ಬರ್ತೀನಿ. ಬರ್ಲ ಮಾವ. ಸರಿ ಶಿವರಾಜು, ಓಡ್ಬ. ಬರ್ತೀನತ್ತೆ. ಅಪ್ಪ, ದೊಡ್ಡಪ್ಪ ಹತ್ರ ಏನ್ ಮಾತಾಡ್ದೆ, ಮುಖ ಎಲ್ಲ ಒಂಥರ ಆಗ್ಬಿಟ್ಟೈತೆ. ಮಗನೇ, ಏನು ಮಾತಾಡ್ಬೇಕಾಗಿತ್ತೋ ಅದನ್ನ ಸಾಂಗವಾಗಿ ಮಾತಾಡಿದೀನಿ. ಇನ್ನ ನಿಮ್ ದೊಡ್ಡಪ್ಪ ನಿನ್ ಮದುವೆ ವಿಚಾರಕ್ಕೆ ಬರೋದೇ ಇಲ್ಲ, ಅರ್ಥ ಆಯ್ತಾ? ಸಾವಿತ್ರಿ ನಡಿ, ಕೋಳಿ ಕುಯ್ದು ಅವನಿಗೋಸಿ ಸಾರು ಮಾಡಿಕೊಡು, ಬೇಗ ವಾಸಿ ಆಗ್ಲಿ. ಹೋಗು ಹೋಗು. ಬಾಮ ಬಾ ಇಂದ್ರ. ಇವತ್ತು ನಮ್ಮ ಅಣ್ಣಂಗೆ ಇಷ್ಟ ಆಗೋ ತರ ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ, ರಸಮು, ಅನ್ನ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಣ್ಣ ಇವತ್ತು ಸಾಕು ಸಾಕು ಅನ್ನೋವರೆಗೂ ಊಟ ಮಾಡಿಸ್ಬೇಕು. ಏನು ಇಷ್ಟೊತ್ತಲ್ಲಿ ಕೈಯಲ್ಲಿ ಕ್ಯಾರಿಯರ್ ಹಿಡ್ಕೊಂಡು ಎಲ್ಲಿಗೆ ಹೋಗ್ತಿದ್ಯಾ? ನಮ್ಮ ಅಣ್ಣ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ಅದಕ್ಕೆ ಊಟ ತಗೊಂಡು ಹೋಗ್ತಾ ಇದ್ದೆ. ಶಿವರಾಜು ಅವ್ರಿಗೆ ಗದ್ದಲ್ ತಾನೇ ಕೆಲಸ, ಮಿಲ್ಲಲ್ಲಿ ಏನು ಕೆಲಸ? ಅದು ಇಂದ್ರ ನೆನೆ ಮಿಲ್ಲಲ್ಲಿ ಮಿಷಿನ್ಗೆ ಕೈ ಕೊಟ್ಕೊಂಡು ಗಾಯ ಮಾಡ್ಕೊಂಡಿದ್ದಾನೆ, ಅದಕ್ಕೆ ಇವತ್ತು ಇಂದ್ರ ಮಿಲ್ಲಿಗೆ ಬರಲಿಲ್ಲ. ಇಂದ್ರನ ಬದಲು ಅಣ್ಣ ಹೋಗಿದ್ದಾನೆ. ಹೌದು, ಇದೇನ್ ಕ್ಯಾರಿಯರು, ನಮ್ ಕ್ಯಾರಿಯರ್ ತರಾನೇ ಇದೆಯಲ್ಲ. ಅದು ನಾನು ಮಧ್ಯಾಹ್ನ ಊಟ ಮಾಡ್ಲಿ ಅಂತ
ಚಿಕ್ಕಮ್ಮ ಅಡ್ಗೆ ಮಾಡಿ ಕಳ್ಸಿದಾರೆ. ಹೌದಾ? ಹಾಗಾದ್ರೆ ಸರ್ಗೆ ಚಿಕ್ಕಮ್ಮ ಏನ್ ಸ್ಪೆಷಲ್ ಮಾಡಿದ್ದಾರೆ ಅಂತ ನೋಡ್ಲಾ? ನೋಡು, ಇಟ್ಕೊಳ್ಳಿ. ಎಲ್ಲ ನಾನ್ ವೆಜ್ ತುಳಸಿ, ಫಿಶ್, ಚಿಕನ್ ಎಲ್ಲ ಇದೆ, ತಿಂತೀಯಾ? ಅಯ್ಯೋ ಉಪ್ಪಿಟ್ಟು, ನಂಗೆ ನಾನ್ ವೆಜ್ ಅಂದ್ರೆ ಅಷ್ಟು ಇಷ್ಟ ಆಗಲ್ಲ. ಈಗ ನನ್ನನ್ನ ಏನಂತ ಕರೆದೆ ನೀನು? ಉಪ್ಪಿಟ್ಟು ಅಂತ ಕರೆದೆ. ಈ ತರ ನೀನ್ ನನ್ನನ್ನ ಕರೆದು ಎಷ್ಟು ದಿನ ಆಗಿತ್ತು ಗೊತ್ತಾ? ನನ್ಗೀಗ ಏನ್ ಅನ್ನಿಸ್ತಾ ಇದೆ ಅಂದ್ರೆ, ನನ್ನ ಪ್ರೀತಿ ಈಗ ಶುರುವಾಗ್ತಿದ್ಯೇನೋ ಅನ್ನಿಸ್ತಾ ಇದೆ. ನಾ ಈ ಊರಿಗೆ ಬಂದ್ ಮೊದ್ಮೊದ್ಲು ನೀನ್ ನನ್ನನ್ನ ಖುಷಿ ಖುಷಿಯಾಗಿ ಈ ತರ ಕರಿತಾ ಇದ್ದಿದ್ದು. ಅದಾದ್ಮೇಲೆ ಏನೇನೋ ಸಮಸ್ಯೆಗಳಾಗಿ ಖುಷಿಯಾಗಿರೋ ತುಳಸಿ ಮುಖ ನೋಡೋಕೆ ಆಗ್ಲಿಲ್ಲ. ನಿಮ್ ಮಾವ ನಮ್ಮನ್ನ ಒಂದು ಮಾಡ್ತೀನಿ ಅಂತ ಹೇಳಿದ್ಮೇಲೆ ನಿನ್ ಮನ್ಸಲ್ಲಿದ್ದಿದ್ದ ಆಸೆ ನಿನ್ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಈಗ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಸರಿ ಸರಿ, ಅದಕ್ಕೆ ತುಂಬಾ ಮೇಲ್ ಹೋಗ್ಬಿಡಿ ಮಿಸ್ಟರ್ ಉಪ್ಪಿಟ್, ಆಮೇಲೆ ತುಪ್ಪಕ್ಕಂತ ಕೆಳಗ್ ಬಿದ್ಬಿಡ್ತೀರಾ. ಹುಷಾರ್, ನಾನೇನಾದ್ರೂ ಕೆಳಗ್ ಬಿದ್ರೆ ನನ್ ತುಳಸಿ ನನ್ನ ಮಗು ತರ ಎತ್ಕೊಂಡು ಲಾಲಿ ಹಾಡ್ತಾಳೆ. ಸರಿ ಸರಿ, ಇವತ್ ನಾನು ನೀನ್ ಮಾಡಿರೋ ಅಡ್ಗೆನೆ ತಿನ್ಬೇಕು. ಸೊ ನಿಮ್ ಅಣ್ಣಂಗ್ ಅಡ್ಗೆ ಮಾಡಿರೋ ಅಡ್ಗೆನ ನಾನ್ ತಗೊಂಡ್ ಹೋಗ್ತೀನಿ, ನನಗೆ ಅಂತ ತಂದಿರೋ ಅಡ್ಗೆನ ನಿಮ್ ಅಣ್ಣಂಗ್ ಕೊಟ್ಬಿಡು. ಏನ್ ಆಟ ಆಡ್ತಿದ್ದೀರಾ? ಇವತ್ತು ಸೋಮವಾರ, ನಮ್ಮ ಅಣ್ಣ ಇವತ್ತು ಬರೀ ವೆಜ್ ಊಟ ಮಾತ್ರ ಮಾಡೋದು. ಇಷ್ಟು ದಿವಸ ಏನೇನೋ ಮ್ಯಾನೇಜ್ ಮಾಡಿದ್ಯಾ, ಈಗ ಇದನ್ ಮ್ಯಾನೇಜ್ ಮಾಡೋದ್ ಕಷ್ಟನಾ? ಏನೋ ಒಂದ್ ಹೇಳಿ ಮ್ಯಾನೇಜ್ ಮಾಡು. ಇಲ್ಲ, ನೀವ್ ನಿಮ್ ಚಿಕ್ಕಮ್ಮ ಮಾಡಿರೋ ಅಡ್ಗೆನೆ ತಿನ್ನಿ, ನಾನ್ ನಮ್ಮ ಅಣ್ಣಂಗೆ ನನ್ ಕೈಯಾರ ಮಾಡಿರೋ ಅಡ್ಗೆನೆ ತಿನ್ನಿಸ್ತೀನಿ. ನಮ್ಮ ಅಣ್ಣಂಗೆ ನನ್ ಮಾಡಿರೋ ಟೇಸ್ಟ್ ಚೆನ್ನಾಗ್ ಗೊತ್ತಾಗತ್ತೆ. ಸುಮ್ನೆ ಆಟ ಆಡ್ಬೇಡಿ, ಕೊಡಿ ಕೆರಿಯರ್ನ. ಇಲ್ಲ, ಇವತ್ ನಾನು ನೀನ್ ಅಡ್ಗೆ ಮಾಡಿರೋದನ್ನೇ ಊಟ ಮಾಡೋದು. ನೋಡೋಣ. ನೋಡಿ ಉಪ್ಪಿಟ್ಟು, ಸುಮ್ನೆ ಆಟಾಡ್ಬೇಡಿ ಅಂತ ಹೇಳ್ತಿದ್ದೀನಲ್ವಾ, ಅಣ್ಣಂಗ್ ಗೊತ್ತಾದ್ರೆ ಆಮೇಲೆ ಅಷ್ಟೇ. ಕೊಡಿ ನನ್ ಕ್ಯಾರಿಯರ್ ಕೊಡಿ. ಇವತ್ ನನಗೆ ನೀನ್ ಅಡ್ಗೆ ಮಾಡಿರೋದನ್ನ ಊಟ ಮಾಡೋ ಅದೃಷ್ಟ ಇಲ್ಲ ಅನ್ಸುತ್ತೆ. ನಾನ್ ಬರ್ತೀನಿ ಉಪ್ಪಿಟ್ಟು. ಬಾಯ್ ತುಳಸಿ. ಆಕಾಶವೆಲ್ಲ ನೂರಾರು ಬಣ್ಣ ತಂದ ಖುಷಿ ಈ ತಂಗಾಳಿಗೆ, ಈ ಭೂಮಿ ಮೇಲೆ ಮುದ್ದಾದ ಹೆಣ್ಣು ಕಂಡ ಖುಷಿ ಕಣ್ಣಿಗೆ, ಇವಳ ಬಳುಕೆ ಬೆಳದಿಂಗಳ ಸೋನಿ, ಯಾರೇ ಇರ್ಲಿ ಕವಿಯಾಗುತ್ತಾನೆ. ಮಿರ 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 ಮಿಂಚುತ್ತಾಳೆ ಮೀರ. ಏನ್ ಸಿಮಣ್ಣ, ರೈಸ್ ಮಿಲ್ಲಲ್ಲಿ ಏನು ಕೆಲಸ ಇರಕ್ಕಿಲ್ಲ, ಎಲ್ಲ ಮಿಷಿನೇ ಮಾಡ್ತವೆ ಅನ್ಕೊಂಡಿದ್ದೆ. ಇಲ್ಲಿ ನೋಡ್ರಿ ಈ ಪಾಟಿ ಕೆಲಸ. ಎಲ್ಲ ಕಡೆನೂ ಕೆಲಸ ಇದ್ದೇ ಇರತ್ತೆ, ಎಲ್ಲ ಕಡೆನೂ ಕಷ್ಟ ಪಡ್ಲೇಬೇಕು, ಕಷ್ಟಪಟ್ರೇನೆ ಸುಖ. ಅದರಲ್ಲೂ ಈ ಮನುಷ್ಯ ತಿನ್ನೋ ಅಕ್ಕಿ ಕಾಳು ಬೆಳೆಯೋದು, ಅದನ್ನ ಹದ ಮಾಡೋದು, ಅದೇ ಕಷ್ಟ. ಹಾಗೆ ನಮ್ ರೈತ ಪಡೋ ಕಷ್ಟ ಯಾರಿಗೂ ಗೊತ್ತಾಗಲ್ಲ. ಅದು ಸರಿನೇ ಸಿವಣ್ಣ, ಅದಕ್ಕೆ ಇವತ್ ನಮ್ಮ ಹಳ್ಳಿ ಜನ ಎಲ್ಲ ವ್ಯವಸಾಯ ಬಿಟ್ಟು ಸಿಟಿ ಕಡೆ ಗುಳೆ ಹೋಗ್ಬಿಟ್ಟವ್ರೆ. ಅದೆಲ್ಲ ಇರ್ಲಿ, ಟೈಮ್ ಬೇರೆ ಆಗ್ತೈತೆ, ಹೊಟ್ಟೆ ಬೇರೆ ಹಸಿತೈತೆ, ನಮ್ ತಂಗಿ ಇನ್ನು ಊಟನೇ ತರ್ಲಿಲ್ಲ. ಕೆಂಪ, ನಮ್ ತಂಗಿ ನನ್ ಬಾಧೆ ಅರ್ಥ ಆಗೋಯ್ತು, ಬಾರವಾ ಬೇಗ ಊಟ ಹಾಕವಾ.
ಎಲ್ಲಿ ಜ್ಯೋತಿ ಬರ್ಲಿಲ್ವಾ? ಅಣ್ಣ ಅವಳ ಕಾಲೇಜ್ ಹತ್ರ ಹೋಗಿ ಬರ್ತೀನಿ ಅಂತ ಹೋದ್ಲು, ಅದಕ್ಕೆ ನಾನೇ ಬಂದೆ. ಹೋಗ್ಲಿ ಬಿಡವ, ತಟ್ಟೆ ಎಲ್ಲಿ? ಅಯ್ಯೋ ಮರ್ತೆ ಹೋದೆ. ಅಯ್ಯೋ ಇರೋ, ನಾನು ಹೋಗಿ ಬಾಳೆ ಲೆಕ್ಕ ಕೊಯ್ಕೊ ಬರ್ತೀನಿ, ನಮ್ಮಿಬ್ಬರಿಗೂ ಊಟ ಹಾಕುವಂತೆ. ಬಾಮ. ತಂಗಿವ ಏನ್ ಪೆಸಲು, ಕುರಿನ ಕೋಳಿನ ಒಳಗೆ ಗಮ್ಮ ಅಂತ ಐತೆ. ಆಸೆ ನೋಡು, ಇವತ್ ಯಾವಾರ? ಯಾವಾರ? ಸೋಮವಾರ. ಸೋಮವಾರ ಯಾರಾದ್ರೂ ಬಾಡೂಟ ತಿಂತಾರಾ? ಈ ಕಷ್ಟದಲ್ಲಿ ನಮ್ಗೆ ವಾರಗಿರೆಲ್ಲ ಬೇಕೆ. ಇಷ್ಟ ಅಂತ ನಿನಗ್ ದಿನ ಮಾಂಸ ಬೇಯಿಸಕ್ಕಾಗತ್ತಾ? ವಾರ ಒಪ್ಪತ್ತೆಲ್ಲ ಬೇಡ್ವೆ. ಇವತ್ತು ನಮ್ಮ ಅಣ್ಣಂಗೆ ಇಷ್ಟ ಆಗೋ ತರ ಬೆಂಡೆಕಾಯಿ ಸಾರು, ಬೆಂಡೆಕಾಯಿ ಪಲ್ಯ, ರಸಮ್ಮು ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಏನೋ ಅನ್ನ ಸಾರ? ನೀನ್ ಅನ್ನ ಸಾರು ತಿನ್ನಕ್ಕೆ ನಾನು ಹೋಗಿ ಈಟುದ ಬಾಳೆ ಎಲ್ಲ ಕುಯ್ಕೊ ಬರ್ಬೇಕಿತ್ತ? ನಿನಗ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಯಾರ್ ಹೇಳಿದ್ದು? ನೀನ್ ಊಟ ಮಾಡ್ಲೇಬೇಡ, ಹೋಗು ಅಣ್ಣ, ನೀನ್ ಊಟ ಮಾಡಣ. ಕೆಂಪ ಹೋವಾರಾಗ ಆಡ್ಬೇಡ ಕಣ್ಲ, ಪಾಲಿಗೆ ಬಂದಿದ್ ಪಂಚಾಮೃತ ಅಂತ ಸಿಕ್ಕಿದ್ ತಿನ್ಕೋಬಿಡು. ಹ್ಮ್, ಇಲ್ಲ ಅಂದ್ರೆ ನಿನ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ಏನ್ ಸರ್, ಕ್ಯಾರಿಯರ್ ತುಂಬಾ ಇವತ್ತು ಉಪ್ಪಿಟ್ಟೇನಾ? ಉಪ್ಪಿಟ್ಟ ಅದೆಲ್ಲ ಒಂದ್ಸಪ್ಪನೆ ಟೈಮ್ ಅಷ್ಟೇ. ಇಡೀ ನಾನ್ ವೆಜ್ ಹೋಟ್ಲೆ ಈ ಕ್ಯಾರಿಯರ್ ಅಲ್ಲಿದೆ. ಹೌದಾ? ಹೌದು, ಫಿಶ್ಶು, ಚಿಕನ್ನು, ಗ್ರೇವಿ ಎಲ್ಲ ಇದೆ. ಸರ್ ನೀವು ಬ್ಯಾಚುಲರ್ ಅಲ್ವಾ, ಇದನ್ನೆಲ್ಲ ಯಾರು ಮಾಡಿದ್ದು? ನಮ್ಮ ಚಿಕ್ಕಮ್ಮ, ನನ್ನ ತಂಗಿ. ಪುಣ್ಯ ಮಾಡಿದ್ದೀರಾ ಸರ್, ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಅಡುಗೆ ಮಾಡಿಕೊಡ್ತಾರೆ. ನನ್ನ ಹೆಂಡ್ತಿನೂ ಇದ್ದಾಳೆ, ಬರೀ ಇಡ್ಲಿ ಚಿತ್ರಾನ್ನ. ಸಂಜೆ ಮನೆಗೆ ಹೋದ್ರೂ ಇದೇ ರಿಪೀಟು. ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ನಾನ್ ವೆಜ್ ಊಟ ಮಾಡೋದಕ್ಕೆ ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ನೋ. ಅಮ್ಮ ತಾಯಿ ತುಳ್ಸವ, ಯಾವ್ದೋ ಒಂದ್ ಹತ್ಲಾಗೆ ಹಾಕು. ಯಾವ್ದೋ ಅಂತ್ಯ, ಹೋಗು, ನಿಂಗೇನು ಬಡ್ಸಕ್ಕಿಲ್ಲ. ತುಳ್ಸಿ ಪಾಪ, ನೀನು ಅವನಿಗೆ ಊಟ ಬಡಿಸ್ಲಿಲ್ಲ ಅಂದ್ರೆ ಅವನ್ ಸತ್ತೇ ಹೋಗ್ತಾನೆ. ಅವನು ಮಿಲ್ಲಲ್ಲಿ ತುಂಬಾ ಕೆಲಸ ಮಾಡಿದ್ದಾನೆ, ಹಸುವಾಗ್ತಾ ಇರುತ್ತೆ, ಪಾಪ ಅವನಿಗೂ ಊಟ ಬಡಿಸು. ಹ್ಞೂ ತುಳ್ಸವ. ಏನಾಯ್ತು, ಕ್ಯಾರಿಯರ್ ತಂದಿದ್ದು ಊಟ ತಿನ್ಕೊಬಿಡುತ್ತೆ? ಅಯ್ಯೋ ಕ್ಯಾರಿಯರೇ ಬದ್ಲಾಗಿ ಹೋಗಿದ್ಯಲ್ಲೋ ಅಬ್ಬಿ. ಅದು ಹೇಗೆ ಎಕ್ಸ್ಚೇಂಜ್ ಆಯ್ತಿದು? ಅಯ್ಯೋ ತುಳ್ಸಿ, ಏನಮ್ಮ ಇದು, ಬೆಂಡೆಕಾಯಿ ಸಾರು, ಪಲ್ಯ ಅಷ್ಟೂ ಮಾಡಿದ್ದೀನಿ ಅಂದೆ, ಇಲ್ಲಿ ನೋಡಿದ್ರೆ ಕೋಳಿ, ಮೀನು, ಬಾಡೂಟನೇ ಇದೆಯಲ್ಲಮ್ಮ. ಅಲ್ಲ ಇವತ್ತು ಸೋಮವಾರ, ನಾನು ಬಾಡೂಟ ಮಾಡಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಅಣ್ಣ ಅದು ಅದು ತುಳ್ಸವ, ನನಗೆ ಗೊತ್ತಾಯ್ತು ಬಿಡು. ಏನ್ ಗೊತ್ತಾಯ್ತು?
ನೀ ತಂದಿದ್ ಬೆಂಡೆಕಾಯಿ ಸಾರು ಬಾಡೂಟ ಆಗಿ ಹೆಂಗ್ ಬದಲಾಯ್ತು ಅನ್ನೋದು ನಂಗೆ ಗೊತ್ತಾಯ್ತು. ಬೆಂಡೆಕಾಯಿ ಅಂತ ಮೀನ್ ಹಾಕಿದೀಯ, ರಸಮು ಅಂತ ಕೋಳಿ ಸಾರು ಮಾಡಿದೀಯ, ಕರೆಕ್ಟಾ? ಏನ್ ಸರ್, ಮೊದ್ಲು ಮೀನ್ ತಿನ್ನೋದಾ ಚಿಕನ್ ತಿನ್ನೋದಾ ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಏನ್ ತಿನ್ನೋದು ಅಂತ ಹೇಳ. ಏನ್ ಸರ್ ಇದು, ಕ್ಯಾರಿಯರ್ ಅಲ್ಲಿ ನಾನ್ ವೆಜ್ ಹೋಟ್ಲ ಇದೆ ಅಂತ ಹೇಳಿದ್ರೆ, ಇಲ್ಲಿ ಈಗ ನೋಡಿದ್ರೆ ಬರೀ ತರಕಾರಿ ಸೊಪ್ಪೆ ಇದೆಯಲ್ಲ ಸರ್. ಇಲ್ಲ, ಅದು ನಾನ್ ವೆಜ್ ಊಟ ಅಂತಂದ್ರೆ ನೀವೆಲ್ಲ ಎಕ್ಸೈಟ್ ಆಗ್ತೀರಾ ಅಂತ ಹೇಳಿದೆ ಅಷ್ಟೇ, ಸುಮ್ಮನೆ ಜೋಕ್ ಮಾಡಿದೆ. ಏನ್ ಸರ್ ಊಟ ಮಾಡೋದ್ರಲ್ಲಿ ಏನ್ ಸರ್ ಜೋಕು, ನಮ್ಗೆಲ್ಲ ನೀವು ಸರಿಯಾಗಿ ಯಾಮರ್ಸ್ಬಿಟ್ರಿ. ಏನಾಯ್ತು ತುಳಸಿ? ಅಚ್ಚೋ, ಸಿಕ್ಕಕೊಂಡಲ್ಲ.